ವ್ಯವಸ್ಥೆ ಅವ್ಯವಸ್ಥೆ ದೇಶದ ವ್ಯವಸ್ಥೆ ಹೇಗಿದೆ ಅಂದ್ರೆ ಕುಲ್ಗೇಟ್ ಹೋಗಿ ಜನರು ಅವ್ರನ್ನವ್ರು ಮಾರ್ಕೊಂಡ ಮೇಲೆ ಒಬ್ಬ ಜನಪ್ರತಿನಿಧಿಯನ್ನ ಕೇಳೋಕೆ ಅವ್ರಿಗೆ ಏನ್ ಹಕ್ಕಿ ಇದೆ ಮತ ಬಾಂಧವರಿಂದನೇ ಇವತ್ತು ದೇಶ ಕುಲ್ಗೇಟ್ ಹೋಗಿರೋದು ಚುನಾವಣೆಯನ್ನ ನಿಂತ್ಕೊಂಡು ಗೆದ್ದು ಅವನ್ ದುಡ್ಡು ಮಾಡ್ತಾ ಇದ್ದಾನೆ ನಮ್ಮ ಮತವನ್ನ ಮಾರ್ಕೊಂಡ್ರೆ ನಮ್ಮ ಹೆಣ್ಣು ಮಕ್ಕಳನ್ನ ಮಾರ್ಕೊಂಡಂಗೆ ಜನಗಳಿಗೆ ಮುಗಿಬೇಕು ಪರ್ಚೇಸ್ ಮಾಡಿಕೊಂಡು ನಾನು ನಾನು ಅವ್ರ ಅಕ್ಕನ್ನ ಖರೀದಿ ಮಾಡ್ತಾ ಇದ್ದೀನಿ ಅಭಿವೃದ್ಧಿ ಮಾಡಬೇಕು ವ್ಯವಸ್ಥೆ ಅವ್ಯವಸ್ಥೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚನ್ನಕೇಶ್ ಸ್ನೇಹಿತರೆ ಟಿ ವಿ ಟ್ವೆಲ್ ಕನ್ನಡ ನಿರಂತರವಾಗಿ ಉತ್ತಮವಾದಂಥ ವ್ಯವಸ್ಥೆ ಯಾವ ಮಟ್ಟಕ್ಕೆ ಅವ್ಯವಸ್ಥೆಯ ದಾರಿಯನ್ನು ಹಿಡಿದಿದೆ ಜೊತೆಗೆ ಸಮಾಜಮುಖಿಯಾಗಿ ಕನ್ನಡಪರ ಹೋರಾಟಗಾರರು ಸಮಾಜ ಸೇವಕರು ಚಿಂತಕರು ಸಾಹಿತಿಗಳು ಹೇಗೆ ಭಾಳಷ್ಟು ಜನರು ತಮ್ಮ ಅಭಿಪ್ರಾಯವನ್ನು ಟಿ ವಿ ಟೋಲ್ ಕನ್ನಡ ವಾಹಿನಿಯೊಂದಿಗೆ ನಿರಂತರವಾಗಿ ಹಂಚಿಕೊಳ್ತಾ ಇದ್ದಾರೆ ಎಲ್ಲರ ಭಾವನೆಗಳು ಒಂದೇ ಜನರು ಬದಲಾಗಬೇಕು ಯಾವ ರೀತಿ ಈಗ ಚುನಾವಣೆ ಶುರುವಾಗಿದೆ ಈ ಸಂದರ್ಭದಲ್ಲಿ ಜನರು ಎಚ್ಚೆತ್ಕೊಂಡು ಬದಲಾಗಬೇಕು ಹೇಗೆ ತಮ್ಮ ಮತದಾನವನ್ನು ಕಡ್ಡಾಯವಾಗಿ ಮಾಡೋ ಮೂಲಕ ಜೊತೆಗೆ ಮತದಾನವನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಪಕ್ಷದಿಂದ ಯಾವುದೇ ಒಂದು ವ್ಯಕ್ತಿಯಿಂದ ತಮ್ಮ ಮತವನ್ನು ಮಾರಿಕೊಳ್ಳುವ ಸ್ಥಿತಿಗೆ ಹೋಗದೆ ಮತವನ್ನು ಉತ್ತಮರಿಗೆ ಚಲಾವಣೆಯನ್ನು ಮಾಡುವ ಮೂಲಕ ಸಮಾಜದ ಬದಲಾವಣೆಗೆ ಕ್ಷೇತ್ರದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ಕೂಡ ಸಾಕ್ಷಿಯಾಗಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಈಗ ನಮ್ಮ ಜೊತೆ ಇದ್ದಾರೆ ಸಮಾಜ ಸೇವಕರು ಅವರು ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಅವರ ಅಭಿಪ್ರಾಯವನ್ನು ಏನು ಹಂಚ್ಕೊಳ್ತಾರೆ ಜನರ ಮನಸ್ಥಿತಿಗಳು ಹೇಗಿದೆ ಜನಪ್ರತಿನಿಧಿಗಳು ಹೇಗೆ ನಡ್ಕೊಳ್ತಾ ಇದ್ದಾರೆ ಅದೆಲ್ಲದರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ನೇರವಾಗಿ ಬಂದ್ಬಿಡ್ತೇನೆ ಇಂದಿನ ವ್ಯವಸ್ಥೆ ಅವ್ಯವಸ್ಥೆಯ ಬಗ್ಗೆ ತಾವು ಹೇಳೋದಾದರೆ ನೇರವಾಗಿ ಕಂಡಿಸೋದಾದರೆ ಇವಾಗ ಹೇಳೋದೆಲ್ಲ ಇಲ್ಲವೇ ಇಲ್ಲ ಖಂಡಿಸಬೇಕು ಪ್ರತಿಯೊಂದನ್ನು ಅಂತಹ ವ್ಯವಸ್ಥೆ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಿದೆ ಏನನ್ನು ಹೇಳಕ್ಕೆ ಬಯಸ್ತೀರಾ ಇವತ್ತು ನಮ್ಮ ದೇಶದ ವ್ಯವಸ್ಥೆ ಹೇಗಿದೆ ಅಂದರೆ ಕುಲಿಗೆಟ್ಟೋಗಿದೆ ಯಾಕೆಂದರೆ ಇವತ್ತು ನಮ್ಮ ಮತ ಇವತ್ತು ದೇಶ ಕುಲ್ಗೆಟ್ಟೋಗಿರೋದು ಬೇರೆ ಯಾರಿಂದ ಅಲ್ಲ ಯಾವ ಪಕ್ಷವಿರಬಹುದು ಯಾಕೆಂದರೆ ಪ್ರಾಮಾಣಿಕವಾದ ವ್ಯಕ್ತಿಯನ್ನು ಆರಿಸ್ತಾ ಇಲ್ಲ ಇವತ್ತು ನಮ್ಮ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಯಾರು ಎಂಜಿಲು ಕಾಸು ಕೊಡ್ತಾರೋ ಹಣ ಎಂಡ ಸೀರೆ ಬಟ್ಟೆ ಕುಕ್ಕರನ್ನು ತೆಗೆದುಕೊಂಡು ಇವತ್ತು ತಮ್ಮ ಹಕ್ಕನ್ನು ಮಾರ್ಕೊಳ್ತಾ ಇದ್ದಾರೆ ಈಗ ಅಂಬೇಡ್ಕರ್ ಹೇಳಿದರು ನಮ್ಮ ಮತವನ್ನ ಮಾರ್ಕೊಂಡ್ರೆ ನಮ್ಮ ಹೆಣ್ಣು ಮಕ್ಕಳನ್ನು ಮಾರ್ಕೊಂಡಂಗೆ ಅಂತ ಆದರೆ ಇವತ್ತು ಪ್ರತಿಯೊಂದು ಪಕ್ಷದಲ್ಲಿ ಯಾವುದೇ ಪಕ್ಷವಿರ್ಬೋದು ಇವತ್ತು ಪ್ರಾಮಾಣಿಕವಾಗಿ ನಾನು ಪ್ರತಿಯೊಂದು ಬಾರಿ ಹೇಳ್ತಾನೆ ಬರ್ತೀನಿ ನೀವು ಪ್ರಾಮಾಣಿಕರಾದರೆ ಯಾಕೆ ನೀವು ಮನೆ ಮನೆಗೆ ಹೋಗಿ ಕುಕ್ಕರ್ ಕೊಡಬೇಕು ಬಟ್ಟೆ ಕೊಡಬೇಕು ಸೀರೆ ಕೊಡಬೇಕು ಬನ್ನಿ ಪ್ರಾಮಾಣಿಕವಾಗಿ ನೀವು ಕೂತಿದ್ರೆ ಮತ ಜನ ನಿಮ್ಮನ್ನು ಆರಿಸಿ ಕಳಿಸ್ತಾರೆ ಯಾಕಂದರೆ ನೀವು ಎಲೆಕ್ಷನ್ ಬಂದಾಗ ಮಾತ್ರ ಬಟ್ಟೆ ಕುಕ್ಕರು ಸೀರೆಯನ್ನು ಹಂಚಿಬಿಟ್ಟು ಆ ಚುನಾವಣೆ ಮುಗಿದ ಮೇಲೆ ಕ್ಷೇತ್ರಕ್ಕೆ ಒಬ್ರು ತಿರುಗು ನೋಡೋದಿಲ್ಲ ಯಾಕೆಂದ್ರೆ ಈಗ ಅಲ್ಲೇ ನಾನು ಎರಡು ಮೂರು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಕೂಡ ಏನಂದ್ರೆ ಚುನಾವಣೆ ಸಂದರ್ಭದಲ್ಲಿ ಮನೆ ಬಾಕ್ಲಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಎರಡು ಗಂಟೆ ರಾತ್ರಿ ಆಗಲಿ ಅಣ್ಣ ಅಕ್ಕ ತಂಗಿ ಬಂದು ಬಳಗ ಅಂತ ಬರ್ತಾರೆ ಆದರೆ ಚುನಾವಣೆ ಬಂದ ಮೇಲೆ ಯಾಕೆ ನೀವು ಮನೆ ಬಾಕ್ಲಿಗೆ ಬರಲ್ಲ ನಿಜವಾಗ್ಲೂ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ನೀವು ಒಬ್ಬ ಪ್ರಾಮಾಣಿಕ ಎಮ್ ಎಲ್ ಆದ್ರೆ ಯಾವ ಒಬ್ಬ ಅಧಿಕಾರಿನೂ ಕರೆದುಕೊಳ್ಳದೆ ನೀವು ರೋಡಲ್ಲಿ ನಡ್ಕೊಂಡು ಬನ್ನಿ ಮನೆ ಬಾಗಿಲಿಗೆ ಬಂದು ನಿಮ್ಮ ಕುಂದುಕೊರತೆಗಳಿದೆ ಏನು ಸಮಸ್ಯೆಗಳಿದೆ ಅಂತ ಯಾರಾದರೂ ಕೇಳ್ತಾ ಇದ್ದಾರೆ ಯಾರು ಕೇಳ್ತಾ ಇಲ್ಲ ಯಾಕೆಂದ್ರೆ ಅವ್ರು ಬರ್ತಾರೆ ಎಮ್ ಎಲ್ ಎ ಬರ್ತಾರೆ ಅಂದ್ರೆ ಯಾವಾಗ ಬರ್ತಾರೆ ಎಮ್ ಎಲ್ ಎಗಳು ಅಂತ ಏರಿಯಾದಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡ್ತಾ ಇದಾವೆ ಒಂದು ಉತ್ಸವ ಮಾಡ್ತೀವಿ ಅಂದಾಗ ಅವ್ರಿಗೆ ಆರಾ ಇಟ್ಕೊಂಡು ಹಿಡ್ಕೊಂಡು ನಿಂತ್ಕೊಂಡಾಗ ಬಂದು ಮಾಡ್ತಾ ಮಾಡ್ತಾರೆ ಇದಕ್ಕೆ ಫಸ್ಟು ನಮ್ಮ ಜನ ಬದಲಾವಣೆ ಆಗ್ಬೇಕು ನಮ್ಮ ಜನ ಬದಲಾವಣೆ ಆಗಲಿಲ್ಲ ಅಂದ್ರೆ ಯಾವ ಯಾರು ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇವತ್ತು ಇನ್ನೊಂದು ಹೇಳಬೇಕಂದ್ರೆ ಈ ನಮ್ಮ ಲೋಕಲ್ ಲೀಡರ್ಗಳಿದಾರಲ್ಲ ಲೋಕಲ್ ಲೀಡರ್ ಅಂತ ಅಷ್ಟು ಯಾರು ಇಲ್ಲ ಇಲ್ಲ ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಭಾಸ್ ಬರ್ತಾರೆ ನಮ್ಮ ಅಧಿಕಾರಕ್ಕೆ ಬರ್ತಾರೆ ಇವತ್ತು ನೋಡ್ತಾ ಇದ್ವಿ ದೇಶದಲ್ಲಿ ಇಡೀ ಈ ಸರ್ಕಾರದಲ್ಲಿ ನಮ್ಮ ದೇಶದಲ್ಲಿ ಲೂಟಿ ಹೊಡೆದ್ ನಲವತ್ತರಿಂದ ಐವತ್ತು ಪರ್ಸೆಂಟ್ ಕಮಿಷನ್ ಅನ್ನು ತಗೊಂಡು ಇವತ್ತು ಕಳಪೆ ಕಾಮಗಾರಿಗಳನ್ನು ಮಾಡ್ಕೊಂಡು ಸುಮ್ಮನೆ ಭಾಷಣವನ್ನ ಮಾಡ್ತಾರೆ ಏಯ್ ತೊಡೆ ತಟ್ಕೊಂಡು ತೊಡೆ ತಟ್ಟೋದಲ್ಲ ತೊಡೆ ತಟ್ಟೋದನ್ನು ಯಾವ್ದ್ರಲ್ಲಿ ತೋರಿಸ್ಬೇಕು ಕಾಮಗಾರಿ ಕೆಲಸದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕೆಲಸದಲ್ಲಿ ಇವತ್ತು ಯಾವ ಬಡವರ ಇವತ್ತು ಕ್ಷೇತ್ರದಲ್ಲಿ ಉದ್ದಾರ ಆಗಿದ್ದಾರೆ ಯಾರು ಉದ್ದಾರ ಆಗಿಲ್ಲ ಯಾಕೆಂದ್ರೆ ಇವತ್ತು ಇರುವಂತನು ಕೊಳ್ಳೆ ಓಡ್ಕೊಂಡನು ಉದ್ದಾರ ಆಗ್ತಾ ಇದನ್ನು ಬಡವರು ಯಾವತ್ತು ಉದ್ದಾರ ಆಗಲ್ಲ ಯಾರ ಮನೆಯ ಬಾಗಿಲಿಗೆ ಹೋಗಿ ಪಿಂಚಿನ್ನು ಮಾಡಿಕೊಡುವಂತ ಒಬ್ಬ ವಿಧವೆ ಇರ್ಬೋದು ಅಂಗವಿಕಲ್ ಇರ್ಬೋದು ಅವರಿಗೆ ಪಿಂಚಿನ ಮನೆಯ ಬಾಕ್ಲಿಗೆ ಹೋಗಿ ಮಾಡಿಕೊಡುವಂತ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಆದರೆ ಯಾಕೆ ಮತ ಬಾಂಧವರು ಇಷ್ಟಾದರೂ ಕೂಡ ನೀವು ತಮ್ಮ ಮತವನ್ನು ಮಾರ್ಕೊಡ್ತೀರಾ ಅವ್ರು ಕೊಡುವಂಥ ಎಂಜಿಲ್ ಕಾಸಿಗೆ ಹೆಂಡ ಸೀರೆ ಕುಕ್ಕರು ನಿಕ್ಕರ್ಗೆ ಮಾರ್ಕೊಂಡು ಯಾಕೆ ನಮ್ಮ ದೇಶವನ್ನು ಹಾಳು ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ ನಮ್ಮ ದೇಶ ಉದ್ಧಾರ ಆಗಬೇಕು ಅಂತಂದರೆ ನಮ್ಮ ಮತ ಬಾಂಧವರು ಎಚ್ಚೆತ್ಕೊಳ್ಬೇಕು ಮತ ಬಾಂಧವ್ರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಇದೇ ರೀತಿ ಆದರೆ ನಮ್ಮ ದೇಶ ಸುಡುಗಾಡಾಗೋದಂತೂ ಸೀದ್ ಖಂಡಿತ ಯಾಕೆಂದ್ರೆ ನಮ್ಮನ್ನ ಸಮಾಧಿ ಮಾಡ್ಕೊಂಡು ನಡೀತಾರೆ ಇವತ್ತು ರಾಜಕಾರಣಿಗಳು ಸಮಾಧಿಯನ್ನ ಮಾಡ್ಕೊಂಡು ನೋಡ್ತಾರೆ ಇವತ್ತು ಚುನಾವಣೆ ಬಂದಾಗ ಆ ಪಕ್ಷ್ರು ಬರೋದು ಇವ್ರ ಪಕ್ಷದಲ್ಲಿ ಅವ್ರು ಬಯ್ಯೋದಲ್ಲ ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಇವತ್ತು ಎಲ್ಲಿ ಕೂತಿದಿರಾ ಇವತ್ತು ಘೋಷಣೆಯನ್ನ ಮಾಡ್ತೀರಾ ನಿಮಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಯಾಕೆ ಐದು ಐದು ವರ್ಷದಿಂದ ಎಲ್ಲಿ ಏನ್ ಮಾಡಿದ್ದೀರಾ ಅದಕ್ಕೋಸ್ಕರ ಮತ ಬಾಂಧವರು ಎಚ್ಚೆತ್ಕೊಳ್ಳಿ ಮಾನವೀತೆಯನ್ನು ಮರಬಿಡಿ ಪ್ರಾಮಾಣಿಕವಾದ ವ್ಯಕ್ತಿಯನ್ನು ಯಾರೇ ಇರ್ಬೋದು ಯಾವ ಪಕ್ಷ ಇರಬಹುದು ಯಾಕಂದರೆ ಪ್ರಾಮಾಣಿಕವಾಗಿ ದೇಶ ಸೇವೆ ಜನ ಸೇವೆ ಜನಾರ್ದನ ಸೇವೆ ಅಂತ ಮಾಡ್ತಾರೆ ಅಂತರನ್ನು ನೀವು ಬೆಂಬಲಿಸಬೇಕು ಇಲ್ಲ ಅಂತ ಅಂದರೆ ನಮ್ಮ ದೇಶ ಸುಡುಗಾಡಾಗೋದಂತು ಖಂಡಿತ ಈಗಾಗಲೇ ಅರ್ಧ ಮಾರಾಗೋಗಿದೆ ಇನ್ನು ನಿಮ್ಮ ಮುಂದೆ ದಿನಗಳಲ್ಲಿ ನಮ್ಮ ದೇಶವನ್ನು ಸುಡುಗಾಡು ಮಾಡ್ತಾರೆ ದಯವಿಟ್ಟು ಮತವಾಂದವರಲ್ಲಿ ಕಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಯಾರೇ ಇರಬಹುದು ಯಾವ ಪಕ್ಷದವರೇ ಇರ್ಬೋದು ಪ್ರಾಮಾಣಿಕವಾದ ಯೋಗ್ಯವಾದ ಅಭ್ಯರ್ಥಿಯನ್ನು ಹಾರಿಸಿ ಮತವನ್ನು ಚಲಾಯಿಸಿ ಅಂತ ಹೇಳ್ತಾ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಒಂದು ಕ್ಷೇತ್ರಕ್ಕೆ ಒಬ್ಬ ಜನಪ್ರತಿನಿಧಿ ಬರ್ತಾನೆ ಅಂದರೆ ಆ ಬರುವಂಥ ಸಂದರ್ಭದಲ್ಲಿ ಪಟಾಕಿ ಹೊಡೆಯೋಕು ಅವನೇ ದುಡ್ಡು ಕೊಡಬೇಕು ಅವನಿಗೆ ಹಾಕೋ ಆರನ್ನು ತರೋಕ್ಕೂ ಕೂಡ ಅವನೇ ದುಡ್ಡು ಕೊಡಬೇಕು ಅಲ್ಲಿ ಸ್ಟೇಜನ್ನು ಮಾಡಿಸೋಕ್ಕೂ ಕೂಡ ಅವನೇ ದುಡ್ಡು ಕೊಡಬೇಕು ಇದ್ರ ಜೊತೆಗೆ ಒಂದು ಅನ್ನದ ವ್ಯವಸ್ಥೆ ಮಾಡಿದೀವಿ ಅಂದರೂ ಅವನೇ ದುಡ್ಡು ಕೊಡಬೇಕು ಈ ಒಂದು ಚುನಾವಣೆ ಇವ ಇಂದಿನ ಪರಿಸ್ಥಿತಿಗಳು ಅವನೇ ಎಲ್ಲವನ್ನೂ ಕೂಡ ಖರ್ಚು ಮಾಡಿ ಓಟ್ ಹಾಕೋಕ್ಕೂ ಕೂಡ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲೂ ಕೂಡ ಸಾವಿರ ಎರಡು ಸಾವಿರ ಮೂರು ಸಾವಿರವನ್ನು ಕೊಟ್ಟು ಚುನಾವಣೆಯನ್ನು ನಡೆಸುವಂತಹ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ ಇದಕ್ಕೇನು ಹೇಳ್ತೀರಾ ಸರ್ ಈಗ ಏನಾಗಿದೆ ಅಂತಂದರೆ ಈ ಲಂಚ ಅನ್ನೋದು ಮಂಚ ಇರೋ ಥರದಲ್ಲಿ ಆಗೋಗಿದೆ ಯಾಕೆಂದರೆ ಇವತ್ತು ನೀವು ಹೇಳಿದ ಪ್ರಕಾರ ಏಕೆಂದರೆ ಒಂದು ಎಮ್ ಎಲ್ ಎ ಬರ್ತಾರೆ ಯಾರೇ ಬರ್ತಾರೆ ಒಂದು ಪಟಾಕಿ ಇಡುವ ಒಡೆಯತ್ತಿಂದ ಹಿಡಿದು ಅವರು ಬಂದು ಒಂದು ಆರ ತುರಾಯಿಗಳಿಂದ ಅವರೇ ಹಣವನ್ನು ಕೊಡೋದು ಯಾಕೆಂದರೆ ಗುಂಪು ಗುಂಪು ಸೇರ್ಸೋಕ್ಕೂ ಕೂಡ ಈಗ ಎಮ್ ಎಲ್ ಎ ಬರ್ತಾ ಇದ್ದಾರೆ ಈಗ ಎಮ್ ಎಲ್ ಎ ಬರ್ತಾರೆ ಅಂದರೆ ಏನು ಮಾಡ್ತಾರೆ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಬರ್ತಾರೆ ಅಂತಂದರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟರೆ ಮಾತ್ರ ಜನ ಬರೋದು ಸುಮ್ಮನೆ ಸುಮ್ಮನೆ ಯಾರೂ ಬರೋಲ್ಲ ಯಾಕೆಂದರೆ ಈಗ ಅವರ ಲೋಕಲ್ ಲೀಡರ್ಗಳ್ಗೆ ಹೇಳ್ತಾರೆ ಇವತ್ತು ನಾನು ಬರ್ತಾ ಇದ್ದೀನಿ ನನಗಿಷ್ಟು ಜನ ಅಲ್ಲಿ ಸೇರಬೇಕು ನಿನಗೇನು ವ್ಯವಸ್ಥೆ ಬೇಕೋ ನಾನು ಮಾಡ್ಕೊಡ್ತೀನಿ ಮೊದಲೇ ಮುಂಗಡವಾಗಿ ಹಣವನ್ನು ಕೊಟ್ಟು ಅವರು ಕ್ರಿಯೇಟಿವ್ ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಾರೆ ಈ ಥರದ ಒಂದು ವ್ಯವಸ್ಥೆಯೊಳಗಡೆ ಜನರು ಸಂಪೂರ್ಣವಾಗಿ ಅವರ ಹಕ್ಕನ್ನು ಮಾರ್ಕೊಂಡು ಅವರ ತನವನ್ನು ಮಾರ್ಕೊಂಡು ಈ ರೀತಿಯಾದಂಥ ಚುನಾವಣೆ ನಡೆಸಿ ಒಂದು ಇವತ್ತು ರಾಜ್ಯದಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಜನರು ಅವ್ರನ್ನ ಅವ್ರು ಮಾರ್ಕೊಂಡ್ಮೇಲೆ ಒಬ್ಬ ಜನಪ್ರತಿನಿಧಿಯನ್ನ ಕೇಳೋಕ್ಕೆ ಅವ್ರಿಗೇನು ಹಕ್ಕಿದೆ ಏನಿಲ್ಲ ಈಗ ಒಂದು ಚುನಾವಣೆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಸಾವಿರ ಎರಡು ಸಾವಿರ ಕೊಟ್ಟು ದುಡ್ಡು ಕೊಟ್ಟಿರ್ತಾರೆ ನಾವೇನಾದರೂ ಒಂದು ಸಮಸ್ಯೆ ಅಂತ ಅವರ ಮನೆ ಬಾಕ್ಲಿಗೆ ಹೋದಾಗ ಯಾಕೆಂದ್ರೆ ನಾವೇ ಒಂದು ಕೆಲವು ಟೈಮಲ್ಲಿ ಯಾರೋ ಭೇಟಿ ಆಗಕ್ಕೆ ಹೋಗಿದಾಗ ಏಯ್ ನನ್ನ ನಿನ್ನ ನಿನ್ನ ಕ್ಷೇತ್ರದಲ್ಲಿ ಓಟೆ ಬಂದಿಲ್ಲ ನಿನಗೆ ದುಡ್ಡು ಕೊಟ್ಟಿಲ್ಲ ಹೋಗು ಮನೆ ಬಾಗಿಲಿಗೆ ಯಾಕೆ ಬತ್ತಿ ಅಂತ ಅಂತ ಹೇಳ್ತಾರೆ ಆದರೆ ನಮ್ಮ ಮತ ಬಾಂಧವರು ಅದನ್ನು ಎಚ್ಚೆತ್ಕೊಳ್ಬೇಕು ಯಾಕೆಂದ್ರೆ ಅದನ್ನು ಬಿಡಲಿಲ್ಲ ಅಂತ ಅಂದರೆ ಅವರು ಎಂಜಲ್ ಕೊಡೋದನ್ನು ನೀವು ಕೈಯೊಡ್ಕೊಂಡು ನಿಂತ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ದೇಶವನ್ನು ಹಾಳು ಮಾಡ್ತಾರೆ ಮತ ಬಾಂಧವರು ಎಚ್ಚೆತ್ಕೊಳ್ಬೇಕು ನಿಜವಾಗ್ಲೂ ಇವತ್ತು ನಿಮ್ಮ ಮನೆಗಳಲ್ಲಿ ಇವತ್ತು ಓಡಾಡಲಿಕ್ಕೆ ಇವತ್ತು ಬಿ ಮನೆಗೆ ಬರಬೇಕು ಮನೆಯಿಂದ ಆಚೆ ಬರಬೇಕಾದ್ರೂ ಕಷ್ಟ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಮಾತ್ರ ಗ್ಯಾರಂಟಿ ಈಗ ನೆನೆ ಕೆಲವರು ಬಹಿರಂಗವಾಗಿ ಹೇಳ್ತಾರೆ ಏನಂತ ಯಾರೇ ಪಕ್ಷದ ಒಬ್ಬ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಕಾರ್ಪೊರೇಟರ್ ಇರ್ಬೋದು ಯಾಕಂದ್ರೆ ಇವತ್ತು ನನಗೆ ತಿಳಿದ ಮಟ್ಟಿಗೆ ನಾನು ಕಂಡಂಗೆ ಒಬ್ಬ ಕಾರ್ಪೊರೇಟರು ಹತ್ತರಿಂದ ಹದಿನೈದು ಅಡಿ ಇವತ್ತು ಜಾಗ ಇದ್ದಂತ ಕಾರ್ಪೊರೇಟ್ರು ಇವತ್ತು ಹತ್ತು ಕೋಟಿಗೆ ಬದುಕಿದ ಎಲ್ಲಿಂದ ಬರುತ್ತೆ ಇವತ್ತು ಇದು ನಮ್ಮ ಹಣಗಳಲ್ಲಿ ಇವತ್ತು ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡಿ ಆ ಇವತ್ತು ತೆರಿಗೆ ಹಣದಲ್ಲಿ ಒಂದು ಪೈಸಾ ಅವ್ರು ಕೊಡೋದು ಇವತ್ತು ಏನಂತಂದ್ರೆ ಹೌದು ಸರ್ ಈಗ ಅವರು ಹತ್ತು ಕೋಟಿಗೆ ಬದುಕಲಿ ನೂರು ಕೋಟಿಗೆ ಬದುಕಲಿ ಅವನು ಒಂದು ಚುನಾವಣೆಯಲ್ಲಿ ಹತ್ತಾರು ಕೋಟಿ ಖರ್ಚು ಮಾಡಿಕೊಂಡು ಸಾಲ ಮಾಡೋ ಬಡ್ಡಿಗೆ ತಂದು ಅವನ ಆಸ್ತಿ ಮಾರೋ ಮತ್ತು ಅವ್ರ ಸ್ನೇಹಿತರ ಹತ್ರ ಇಸ್ಕೊಂಡು ಅವ್ರ ಅವ್ರಿ ಕಾಲು ಕೈ ಇಟ್ಕೊಂಡು ಇವತ್ತು ಚುನಾವಣೆಯನ್ನು ನಿಂತ್ಕೊಂಡು ಗೆದ್ದು ಅವನು ದುಡ್ಡು ಮಾಡ್ತಾಯಿದ್ದಾನೆ ಅದು ಅರ್ಥ ಆಗಲ್ವಲ್ಲ ಸರ್ ನಮ್ಮ ಜನಗಳಿಗೆ ಎಷ್ಟೇ ತಿಳಿಸಿ ಹೇಳಿದ್ರು ಮುಟ್ಟಾಳ್ರಿ ನಮ್ ಜನಗಳೇ ಮುಟ್ಟರು ಮುಟ್ಟಾಳರು ಜನಗಳಿಗೇನೆ ಉಗಿಬೇಕು ಯಾರು ಹೇಳದಲ್ಲ ತಮ್ಮ ತನವನ್ನ ಮಾರಿಕೊಳ್ಳುವಂತ ಜನಗಳು ಇವತ್ತು ಇನ್ನು ಬೇರೆ ವರ್ಲ್ಡ್ ಹೇಳ್ಬೇಕಾಗತ್ತೆ ಯಾಕಂದ್ರೆ ನಮ್ಮ ಜನ ಫಸ್ಟ್ ಅರ್ತ್ಕೊಳ್ಳಿಲ್ಲ ಅಂತ ಅಂದ್ರೆ ತುಂಬಾ ಕಷ್ಟವಾಗುತ್ತೆ ಯಾಕೆ ಅವ್ರು ಕೊಡುವಂತ ಎಂಜಿಲ್ ಕಾಸಿಗೆ ಹೋಗಿ ಕೈ ಒಡ್ಕೊಂಡು ನಿತ್ಕೊಳ್ತೀರಾ ಇವತ್ತು ಆಲೆ ಕ್ಷೇತ್ರಗಳಲ್ಲಿ ವೋಟರ್ ಅಡಿಗಳನ್ನ ಒಬ್ಬೊಬ್ಬ ಲೀಡರ್ಗಳನ್ನ ಕ್ರಿಯೇಟ್ ಮಾಡ್ಬಿಟ್ಟು ನನ್ನ ಹತ್ರ ಇಷ್ಟು ಓಟ್ ಇದೆ ಅಂತ ಅಂದ್ಬಿಟ್ಟು ಎಂತ ಸರ್ ಈಗ ಏನೋ ಕೂಲಿ ಮಾಡುವಂಥವರು ಪರವಾಗಿಲ್ಲ ಏನೋ ಒಂದಿದು ಅಂತ ಅಂದ್ರೆ ಆದ್ರೆ ಇವತ್ತು ನಾಲ್ಕು ಬಂಗ್ಳಿ ಬಿಲ್ಡಿಂಗ್ ಇರುತ್ತೆ ಮನೆ ಇರುತ್ತೆ ಎಲ್ಲ ಇರುತ್ತೆ ಅಂತವರು ಕೂಡ ಹೋಗ್ಬಿಟ್ಟು ಒಂದು ಸೀರೆ ಕೊಡ್ತಾನೆ ಅಂತ ಕೈ ಹೊಟ್ಕೊಂಡು ನಿತ್ಕೊಳ್ತಾರೆ ಅಂತ ಅಂದ್ರೆ ಜೊತೆಗೆ ಬಹಳ ಮುಖ್ಯವಾಗಿ ಒಂದು ಚುನಾವಣೆ ಬಂದರೆ ಒಂದು ಚುನಾವಣೆ ಬಂದ್ರೆ ನಿಮ್ಮ ಪ್ರಕಾರ ಆ ಚುನಾವಣೆಗೆ ಎಷ್ಟು ಸರ್ ಖರ್ಚು ವೆಚ್ಚ ಸರ್ ಚುನಾವಣೆಗೆ ನಾವು ಒಂದು ಚುನಾವಣೆ ನಿಂತ್ಕೊಳ್ಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡಿದ್ರೆ ಸಾಕು ಇವತ್ತು ಇವತ್ತು ಎಷ್ಟು ಎಷ್ಟು ಕೋಟಿ ಇವತ್ತು ಒಂದೊಂದು ಇನ್ನೂರು ಕೋಟಿ ಖರ್ಚು ಮಾಡ್ತಾರೆ ಕಾರಣ ಕಾರಣ ಏನು ನಾನು ಹೊಡೆದು ಮೋಸ ಮಾಡಿ ಕುತ್ಕೊಂಡಿದೀನಿ ಯಾಕಂದ್ರೆ ಗೊತ್ತು ಜನ ಓಟ್ ಹಾಕಲ್ಲ ಅದಕ್ಕೋಸ್ಕರ ಓಟ್ ಹಾಕಿಸ್ಕೊಳ್ತಾರೆ ಈಗ ಜನರನ್ನ ಪರ್ಚೇಸ್ ಮಾಡ್ತಾ ಇದೀವಿ ಅಂತ ಲಂಚ ಅಲ್ಲ ಪರ್ಚೇಸ್ ಮಾಡಿಕೊಂಡು ನಾನು ನಾನು ಅವ್ರ ಅಕ್ಕನ್ನ ಖರೀದಿ ಮಾಡ್ತಾ ಇದ್ದೀನಿ ಆ ಕಾರಣಕ್ಕೆ ಮತದ ಅಕ್ಕನ್ನ ಖರೀದಿ ಮಾಡಿ ಇವರು ಮಾರಾಟ ಮಾಡ್ಕೊಳ್ತಾರೆ ಅಭಿವೃದ್ಧಿ ಮಾಡಬೇಕು ಕ್ಷೇತ್ರವನ್ನು ಮಾಡೋಕ್ಕಾಗಿಲ್ಲ ನೀನು ದುಡ್ಡು ಕೊಟ್ಟಿದ್ದೀನಿ ನಾನು ಮಾಡೋದಿಲ್ಲ ಏನು ಮಾಡ್ತೀರಾ ಇಂಥ ವ್ಯವಸ್ಥೆ ಈಗಾಗಲೇ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಏನು ಹೇಳಿ ಇಂಥ ವ್ಯವಸ್ಥೆ ನಿಲ್ಲಬೇಕು ಅಂತ ಅಂದರೆ ಮತ ಬಾಂಧವರು ಎಚ್ಚೆತ್ಕೊಳ್ಬೇಕು ನೀವು ಯಾರು ಏನು ಅನ್ಕೊಂಡ್ರು ಚಿಂತೆ ಇಲ್ಲ ಪ್ರತಿಯೊಂದು ಲೈವ್ಗಳಲ್ಲೂ ಕೂಡ ಹೇಳ್ತಾ ಇರ್ತೀನಿ ಇವತ್ತು ನಮ್ಮ ದೇಶ ಹಾಳಾಗೋಗ್ತಾ ಇರೋದು ಮತ ಬಾಂಧವರಿಂದ ಏಕೆ ಮತ ಬಾಂಧವರು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮ್ಮ ದೇಶವನ್ನ ಹಾಳು ಮಾಡ್ತಾರೆ ಇವತ್ತು ಕಳ್ಳರು ಕಾಕರು ನೀಚರು ಭ್ರಷ್ಟರು ಅಭಿವೇಕಿರುಗಳನ್ನೇ ಇವತ್ತು ನಮ್ಮ ದೇಶವನ್ನ ಹಾಡ್ತಾ ಇದ್ದಾರೆ ವಿನ ಬೇರೆ ಯಾರು ಹಾಳ್ತಾ ಇಲ್ಲ ಇವತ್ತು ಯಾರಾದರೂ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಯಾವ್ದಾರ ಒಬ್ರು ಬಡವರ ಪರವಾಗಿ ಧ್ವನಿ ಎತ್ತರ ಎತ್ತಲ್ಲ ಇವತ್ತು ಕೊಳ್ಳೆ ಹೊಡೆದು ಲೂಟಿ ಮಾಡಿರುವಂಥ ರಾಜಕಾರಣಿಗಳಿಗೆ ಸಪೋರ್ಟ್ ಮಾಡೋದನ್ನು ಬಿಟ್ಟು ನೀವು ನ್ಯಾಯವಾದ ಯೋಗ್ಯವಾದ ಅಭ್ಯರ್ಥಿಯನ್ನು ಯಾರೇ ಇರಬಹುದು ಯೋಗ್ಯವಾದ ಅಭ್ಯರ್ಥಿಗಳನ್ನು ಆರಿಸಲಿಲ್ಲ ಅಂತ ಮುಂದಿನ ದಿನಗಳಲ್ಲಿ ನಿಮ್ಮ ಜನ ಸುಡ್ಲಿಕ್ಕೆ ಕೂಡ ಜಾಗ ಕೂಡ ಸಿಗಲ್ಲ ನೀರು ಸಿಗಲ್ಲ ಊಟ ತಿನ್ನ ಊಟನೂ ಸಿಗಲ್ಲ ಒಬ್ಬ ಮಂತ್ರಿ ಆದವನಿಗೆ ಮುಖ್ಯಮಂತ್ರಿ ಆದಂತಹ ವ್ಯಕ್ತಿಗಳು ಒಂದು ಕಾನ್ಸ್ಟಿನ್ಸಿ ಸೆಲೆಕ್ಟ್ ಮಾಡಿ ನಿಲ್ಲೋಕೆ ಭಯ ಪಡ್ತಾರೆ ಜನ ನನಗೆ ಅಲ್ಲಿ ಓಟ್ ಹಾಕಲ್ಲ ಅನ್ನೋ ಮಟ್ಟಕ್ಕೆ ಅವರ ಚಿಂತನೆಗಳಿದೆ ಅಂದರೆ ಅವರು ಎಷ್ಟು ಸರ್ವಿಸ್ ಮಾಡಿರ್ಬೋದು ಜನಕ್ಕೆ ಯಾಕೆಂದ್ರೆ ಸರ್ವಿಸ್ ಮಾಡಿರಲ್ಲ ಸರ್ವಿಸ್ ಮಾಡಿ ನಾನು ನನ್ನಲ್ಲಿ ನಾನು ಏನಾದ್ರು ಒಳ್ಳೆ ಕೆಲಸ ಮಾಡಿದರೆ ಏನಾದರೂ ಮಾತಾಡ್ಬೋದು ಒಳ್ಳೆ ಕೆಲಸ ಮಾಡಿದರೆ ಜನ ತಗೊಂಡು ಕಲ್ ತಗೊಂಡು ನೋಡಿತಾರೋ ಪರ್ಕೆ ತಗೊಂಡು ಹೊಡಿತಾರೋ ಕೆರೆ ತಗೊಂಡು ಹೊಡಿತಾರೋ ಅದ್ರ ಜೊತೆಗೆ ಇನ್ನೊಂದು ಮತ್ತೊಂದು ಬಹಳ ಮುಖ್ಯವಾದಂಥದ್ದು ಯಾಕೆಂದ್ರೆ ನಮ್ಮ ಕಣ್ಣು ಮುಂದೆ ನಡೀತಾ ಇರೋ ಘಟನೆಗಳು ಈಗ ಪಕ್ಷವನ್ನು ಬದಲಾಯಿಸ್ತಾರೆ ಈ ಚುನಾವಣೆ ಈಗ ಎಲ್ಲ ಎಲೆಕ್ಷನ್ ನಿಲ್ತಾ ಇದ್ದಾರೆ ಈಗ ಗೆದ್ದ ಮೇಲೆ ಯಾವ ಪಕ್ಷಕ್ಕೆ ಬೇಕಾದ್ರೂ ಜಂಪಿಂಗ್ ಸ್ಟಾರ್ಸ್ಗಳು ಬಹಳಷ್ಟು ಜನರು ಇದ್ದಾರೆ ಈಗಾಗಲೇ ನಮ್ಮ ಕಣ್ಮುಂದೆ ಮುಂದೆ ಬಹಳಷ್ಟು ಜನರು ಉದಾಹರಣೆ ಇದೆ ಜಂಪಿಂಗ್ ಆಗ್ತವೆ ಮಾಡೇ ಮಾಡ್ತಾರೆ ಅದಕ್ಕೆ ಕಾರಣನು ಕೂಡ ಜನರೇ ಅಲ್ವಾ ಯಾಕೆಂದ್ರೆ ಉಪಚುನಾವಣೆಗಳು ಈ ಜಂಪಿಂಗ್ ಆದ್ಮೇಲೆ ಸರ್ಕಾರ ರಚನೆ ಮಾಡೋದ ಸಂದರ್ಭದಲ್ಲಿ ಉಪಚುನಾವಣೆಗಳನ್ನ ಮಾಡ್ತಾರೆ ಉಪಚುನಾವಣೆ ಮಾಡಿದಂಥ ಸಂದರ್ಭದಲ್ಲಿ ನೂರಾರು ಕೋಟಿಯನ್ನ ಯಾವ ಸರ್ಕಾರ ಇರುತ್ತೋ ಅದು ಖರ್ಚು ಮಾಡಿ ಅವರನ್ನ ಗೆಲ್ಲಿಸುತ್ತೆ ಜನರಿಗೆ ತಾನೇ ಕೊಟ್ಟಿದ್ದು ದುಡ್ಡನ್ನ ಜನರಿಗೆ ದುಡ್ಡನ್ನ ಕೊಟ್ಟು ಉಪಚುನಾವಣೆ ಮಾಡಿ ಮತ್ತೆ ಅವ್ರನ್ನ ಆಯ್ಕೆ ಮಾಡಿಸ್ತಾರೆ ಜನ ಅಂತಂದ್ರೆ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಜನಗಳು ಮೂರ್ಖರಾಗೋಗಿದ್ದಾರೆ ಯಾಕೆಂದ್ರೆ ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ ಯಾಕೆಂದ್ರೆ ಯಾರು ಎಂಜಲ್ ಕಾಸ್ ಕೊಟ್ಟರೆ ಸಾಕು ನಾನು ಅವನ್ ಓಟ್ ಹಾಕ್ತೀನಿ ಅವ್ನ ಕಳ್ಳ ಆಗಲಿ ನೀಚ ಆಗಲಿ ಭ್ರಷ್ಟ ಆಗಲಿ ಎಂತನ್ಕಾದರೂ ಕೂಡ ಅವನನ್ನೇ ಬೆಂಬಲ ಮಾಡುವಂಥದ್ದು ಫಸ್ಟು ನಿಜವಾಗ್ಲೂ ನಮ್ಮ ಜನಸಾಮಾನ್ಯರು ಮತಬಾಂಧವರು ನಿಜವಾಗ್ಲೂ ಎಚ್ಚೆತ್ಕೊಳ್ಬೇಕು ಇವತ್ತು ಬಡವರು ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ನೋಡ್ತಾರೆ ಯಾಕೆಂದರೆ ಹೇಳಿದ್ದಾರೆ ಯಾಕೆಂದರೆ ನಮ್ಮ ದೇಶ ಇವತ್ತು ಅಲ್ಲೋಲಕರು ಇವತ್ತು ರೈತ ಅನ್ನ ಬೆಳೀಲಿಲ್ಲ ಅಂತ ಅಂದರೆ ನಾವು ಬದುಕಲಿಕ್ಕೆ ಕಷ್ಟ ಆಗದ ಆಗದಾಗುತ್ತೆ ಮೊನ್ನೆ ಒಬ್ಬ ಎಂ ಪಿ ಹೇಳ್ತಾರೆ ಯಾಕೆಂದ್ರೆ ರೈತರಿಗೆ ಸಾಲ ಕೊಡಬಾರ್ದು ಯಾಕಂದ್ರೆ ರೈತರು ಇಲ್ಲ ಅಂತ ಅಂದ್ರೆ ನಾವೇನ್ ಮಾಡ್ಲಿಕ್ಕಾಗುತ್ತೆ ರೈತ ಬೆಳೆದು ಕೊಟ್ಟರೆ ತಾನೆ ನಾವ್ ಏನಾರು ಮಾಡಕಾದ್ರೆ ಇಂಥ ಕಾರ್ಪೊರೇಟ್ ಕಂಪನಿಗೆ ಕೊಡಬೇಕು ಸಾವಿರಾರು ಕೋಟಿಯನ್ನ ಅವರು ದೇಶ ಬಿಟ್ಟು ಓಡೋಗ್ಬೇಕು ಹೌದು ಅಷ್ಟೇ ಈಗ ಮಾಡ್ತಾರ ಹಂಗೆ ತಾನೆ ಸರ್ ಇಡೀ ರೈತರ ಭೂಮಿನೆಲ್ಲ ಕಿತ್ಕೊಂಡು ಕಾರ್ಪೊರೇಟರ್ಗಳ ಕಂಪನಿಗಳಿಗೆ ಕೊಟ್ಟು ಹಣ ಲೂಟಿ ಮಾಡಿ ಈಗ ಅಲೆ ನಮ್ಮ ರಾಮನಗರದಲ್ಲಿ ಐವ ಒಂದು ಐವತ್ತೈದು ಎಪ್ಪತ್ತು ಎಕರೆ ಇವತ್ತು ಬಡವರ ಭೂಮಿ ಅರ್ಧ ಎಕರೆ ಒಂದು ಒಂದು ಎಕರೆ ಕಾಲ್ಕೊಂದು ಎಕರೆ ಇದ್ದದ್ದು ಅದನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಈ ಸರ್ಕಾರದವರೇ ಯಾರೋ ಮುಂದಾಳತ್ತು ವಹಿಸ್ಕೊಂಡು ಆ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದಾರೆ ಆದರೆ ಆ ಭೂಮಿ ತಕೊಂಡ್ ಕಳ್ಕೊಂಡ್ಮೇಲೆ ರೈತ ಮಾಡ್ತಾನೆ ವ್ಯವಸ್ಥೆನೇ ಇಲ್ಲ ಅದನ್ನು ನಿಜವಾಗ್ಲೂ ಬದಲಾವಣೆ ಆಗಬೇಕು ಅಂದರೆ ನಮ್ಮ ಮತ ಬಾಂಧವರು ಎಚ್ಚೆತ್ಕೊಳ್ಬೇಕು ಮತ ಬಾಂಧವರು ಎಚ್ಚೆತ್ಕೊಂಡು ತಮ್ಮ ಮತವನ್ನು ತಮ್ಮ ಹಕ್ಕನ್ನು ಯೋಗ್ಯವಾದ ಅಭ್ಯರ್ಥಿಗೆ ಹಾಕಲಿಲ್ಲ ಅಂತ ಅಂದರೆ ಮುಂದಿನ ನಿಮ್ಮ ಎಣ ಸುಡ್ಲಿಕ್ಕೂ ಕೂಡ ಜಾಗ ಸಿಕ್ಕಲ್ಲ ಕುಡಿಯೋಕ್ಕೆ ನೀರು ಸಿಕ್ಕಲ್ಲ ಯಾವುದೇ ಥರದ ವ್ಯವಸ್ಥೆ ಇವತ್ತು ಹೇಗಾಗಿದೆ ಆಗಿದೆ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಕಳ್ಳರು ನೀಚರು ಭ್ರಷ್ಟರು ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಅವರು ಇವ್ರಿಗೆ ಬದುಕ್ತಾ ಇದಾರೆ ಅರ್ಥ ಜನಸಾಮಾನ್ಯರು ಬದುಕಲಿಕ್ಕೆ ಕಷ್ಟವಾಗುತ್ತೆ ತಮ್ಮಲ್ಲಿ ಮತ ಕೈ ಮುಗಿದು ಕೇಳ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಯೋಗ್ಯವಾದ ಅಭ್ಯರ್ಥಿಗಳನ್ನು ಆರಿಸಿ ಯಾರೇ ಇರ್ಬೋದು ಯೋಗ್ಯವಾದ ಇವತ್ತು ನಾಳೆ ನಮ್ಮ ಕ್ಷೇತ್ರದಲ್ಲಿ ಹೌದು ಈಗ ಒಬ್ಬ ಎಮ್ ಎಲ್ ಎನನ್ನು ಭೇಟಿ ಮಾಡಬೇಕು ಅಂತ ಅಂದರೆ ಒಂದು ವಾರ ಕಾಯಬೇಕು ಸರ್ ಇವತ್ತು ಯಾವ ಎಮ್ ಎಲ್ ಎಂ ಪಿ ಇರ್ಬೋದು ಕಾರ್ಪೊರೇಟ್ ಇರ್ಬೋದು ಒಬ್ರು ಐ ಎ ಎಸ್ ಆಫೀಸರ್ ಇರ್ಬೋದು ನಾವು ಒಬ್ಬ ಜನಸಾಮಾನ್ಯ ಹೋಗಿ ಅವರನ್ನು ಭೇಟಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾತಕ್ಕೆ ಇವತ್ತು ನಾವು ತಗೊಂಡಿರುವಂಥ ಹೆಂಜಿಲು ಕಾಸು ಅವ್ರು ಕೊಟ್ಟಿರುವಂಥ ಕಾಸಿಗೆ ಕೈ ಒಟ್ಟುಕೊಂಡು ನಾವು ಅವರ ಗುಲಾಮರಾಗಿ ಇರೋದನ್ನ ಬಿಡಿ ಇಲ್ಲ ಅಂತ ಅಂದರೆ ನಮ್ಮ ದೇಶವನ್ನು ಸುಡುಗಾಡಾಗಿ ಮಾಡ್ತಾರೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಇದಿಷ್ಟು ಅಭಯ್ ಕೃಷ್ಣ ಅವರು ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂತಹ ಅವ್ಯವಸ್ಥೆಯ ಬಗ್ಗೆ ತಮ್ಮ ಏನೆಲ್ಲ ಒಂದು ಅನಿಸಿಕೆ ಅಭಿಪ್ರಾಯಗಳಿತ್ತು ಅದನ್ನು ನೇರವಾಗಿ ಸ್ಪಷ್ಟವಾಗಿ ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇವತ್ತು ಸಮಾಜದಲ್ಲಿ ಆಗ್ತಾ ಇರೋದೇ ಅವ್ಯವಸ್ಥೆ ತಮ್ಮ ಮತವನ್ನು ಚಲಾವಣೆ ಮಾಡೋಕ್ಕೆ ಇವತ್ತು ಏನು ಜನಪ್ರತಿನಿಧಿಗಳಿಗೆ ನಮ್ಮನ್ನು ನಾವು ಒತ್ತೆ ಇಟ್ಕೊಂಡು ನಮ್ಮ ಮತವನ್ನು ಮಾರಿಕೊಂಡು ಇವತ್ತು ನಾವು ಹೋಟನ್ನು ಹಾಕ್ತಾ ಇದ್ದೀವಿ ಇದು ಬದಲಾಗಬೇಕು ಪ್ರಾಮಾಣಿಕವಾಗಿ ಉತ್ತಮರನ್ನು ಆಯ್ಕೆ ಮಾಡಬೇಕು ಉತ್ತಮರನ್ನು ಆಯ್ಕೆ ಮಾಡುವ ಮೂಲಕ ಸಮಾಜದ ರಕ್ಷಣೆಯನ್ನು ಜನರೇ ಮಾಡಬೇಕು ಮುಂದಿನ ಯುವ ಪೀಳಿಗೆಗೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡ್ತೀವಿ ಅಂತ ಬೊಗಳೆ ಬಿಡ್ತಕ್ಕಂಥ ರಾಜಕಾರಣಿಗಳು ಈ ದಿನ ಸಂಪೂರ್ಣವಾಗಿ ಯುವಕರನ್ನು ಕೂಡ ಭ್ರಷ್ಟರನ್ನಾಗಿ ಮಾಡಿ ಕರಪ್ಷನ್ನಲ್ಲಿ ಅವ್ರನ್ನ ಮುಳುಗಿಸಿ ಇವತ್ತು ಚುನಾವಣೆಯನ್ನು ಮಾಡೋಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಇಂತಹ ಒಂದು ದುರಾಡಳಿತ ಸಮಾಜದಲ್ಲಿ ನಿಲ್ಲಬೇಕು ಅಂತಂದರೆ ಜನರು ಎಚ್ಚೆತ್ಕೊಂಡ್ರೆ ಮಾತ್ರ ಸಾಧ್ಯ ಇದೇ ಹೊತ್ತಿನ ವಿಶೇಷ ಜನರೇ ಎಚ್ಚರಗೊಳ್ಳಿ ಟಿವಿ ಟ್ವೆಲ್ ಕನ್ನಡ ವಿಶೇಷ ಕಾರ್ಯಕ್ರಮ ನಮಸ್ಕಾರ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ